ಶ್ರೀರಾಮ ಸಮರ್ಥ ಜನವರಿ 3 ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು ನಮ್ಮ ಶ್ವಾಸೋಚ್ಛ್ವಾಸ ನಡೆದಿರುವವರೆಗೂ ಅಥವಾ ನಮ್ಮ ಸ್ವತಃದ ಅರಿವು ಇರುವವರೆಗೂ ನಾಮವನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ನಾವು ಸಾಯುವವರೆಗೂ ಶ್ವಾಸ ತೆಗೆದುಕೊಳ್ಳುತ್ತೇವೆಯೋ ಅದೇ ರೀತಿ ಸಾಯುವವರೆಗೂ ನಾಮವನ್ನು ತೆಗೆದುಕೊಳ್ಳಬೇಕು ಶ್ವಾಸೋಚ್ಛ್ವಾಸ ನಿಂತಿತೆಂದರೆ ಮನುಷ್ಯನು ಸತ್ತನೆಂದು ತಿಳಿಯುತ್ತೇವೆ ಅದೇ ರೀತಿ ನಾಮದ ಹೊರತು ಬದುಕುವುದೆಂದರೆ ಸತ್ತಂತೆಯೇ ಎಂದು ಅನಿಸಬೇಕು ನಿಜವಾಗಿಯೂ ಜೀವ ಹೋಗುವವರೆಗೂ ಅಂದರೆ ಅಹಂಭಾವದಿಂದ ಸಾಯುವವರೆಗೂ ನಾಮ ತೆಗೆದುಕೊಳ್ಳಬೇಕು ಕೊನೆಗೆ ನಾನು ಎಂಬುದು ಹೋಗುತ್ತದೆ ಹಾಗೂ ನಾಮ ಮಾತ್ರ ಶೇಷ ಉಳಿಯುತ್ತದೆ ನಾಮ ತೆಗೆದುಕೊಳ್ಳುವುದು ಎಂದೂ ಸಾಕು ಎಂದಾಗುವುದಿಲ್ಲ ಮೋಕ್ಷವಾದ ಮೇಲೆ ಕರ್ತವ್ಯವೇ ಮುಗಿಯಿತೆಂದು ಹೇಳುತ್ತಾರೆ ಆದರೆ ಮೋಕ್ಷದ ನಂತರ ಏನಾದರೂ ಕರ್ತವ್ಯ ಉಳಿಯುತ್ತಿದ್ದರೆ ಅದು ಕೇವಲ ನಾಮಸ್ಮರಣೆ ಮನುಷ್ಯನಿಗೆ ಮೂರ್ಛೆ ಬರುವ ಔಷಧ ಕೊಟ್ಟರೆಂದರೆ ಅವನಿಗೆ ಮೂರ್ಛೆ ಬಂದಿತೋ ಇಲ್ಲವೋ ಎಂಬುದನ್ನು ನೋಡಲು ಅಂಕಿಗಳನ್ನು ಎಣಿಸಲು ಹೇಳುತ್ತಾರೆ ಅಂಕಿಗಳನ್ನು ಎಣಿಸುತ್ತ ಸುಮ್ಮನಾದನೆಂದರೆ ಅವನು ದೇಹಭಾವದಲ್ಲಿ ಇರುವುದಿಲ್ಲವೆಂಬುದು ನಿಶ್ಚಿತವಾಗುತ್ತದೆ ಅದೇ ರೀತಿ ನಾಮ ತೆಗೆದುಕೊಳ್ಳುತ್ತ ನಾನು ನಾಮ ತೆಗೆದುಕೊಳ್ಳುತ್ತಿರುವೆ ಎಂಬ ಸ್ಮರಣೆಯೂ ಇಲ್ಲವಾಯಿತೆಂದರೆ ಆ ಮನುಷ್ಯನು ನಾಮದಲ್ಲಿ ಮುಳುಗಿದನೆಂದು ತಿಳಿಯಬೇಕು ಇಂಥ ಮನುಷ್ಯನ ಪರ್ಯವಸಾನು ಏಕಾಂತದಲ್ಲಾಗುತ್ತದೆ ನಾಮ ತೆಗೆದುಕೊಳ್ಳುವ ನಾನು ಎಂಬುದರ ಅಂತವಾಗುವುದೆಂದರೆ ಏಕಾಂತ ಅಂದರೆ ದೇಹಬುದ್ಧಿಯ ವಿಸ್ಮರಣೆಯಾಗುವುದು ಅಂದರೆ ದೇಹಬುದ್ಧಿಯ ಆಚೆಗೆ ಹೋಗುವುದು ನಾಮ ತೆಗೆದುಕೊಳ್ಳುತ್ತ ಇಂಥ ಸ್ಥಿತಿಯು ಪ್ರಾಪ್ತವಾಯಿತೆಂದರೆ ಅವನ ಮನಸ್ಸು ಭಗವಂತನ ಕಡೆಗೆ ಇದೆಯೋ ಅಥವಾ ಇಲ್ಲವೋ ಎಂದು ವಿಚಾರ ಮಾಡುವ ಅವಶ್ಯಕತೆಯೇ ಉಳಿಯುವುದಿಲ್ಲ ನಿದ್ರಾನಾಶದ ರೋಗವಾಯಿತೆಂದರೆ ನಿದ್ರೆ ಹತ್ತುವವರೆಗೂ ಔಷಧ ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ನಮಗೆ ಸ್ವಾಭಾವಿಕ ಸಮಾಧಾನ ಪ್ರಾಪ್ತವಾಗುವವರೆಗೂ ನಾಮ ತೆಗೆದುಕೊಳ್ಳಬೇಕು ನಾಮವು ಉಪಾಧಿರಹಿತ ಇರುವುದರಿಂದ ನಾವು ಕೂಡ ಉಪಾಧಿರಹಿತರಾಗದ ಹೊರತು ನಮಗೆ ನಾಮದ ಪ್ರೇಮ ಬರಲಾರದು ನಾಮದಿಂದ ಆನಂದಮಯನಾದ ಭಗವಂತನ ಸಾನ್ನಿಧ್ಯವು ಪ್ರಾಪ್ತವಾಗಿ ಅವನ ಕೃಪೆಯಾಗಲು ವಿಳಂಬವಾಗುವುದಿಲ್ಲ ಇಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆ ಆಗುತ್ತದೆಯೋ ಅವನ ಮುಖದಲ್ಲಿಯೇ ಭಗವಂತನ ನಾಮ ಬರುತ್ತದೆ ನಾಮಜಪದ ಸಂಖ್ಯೆಯನ್ನು ಬರೆದಿಡಬೇಕೇ ಪ್ರತಿ ದಿವಸ ಒಂದು ನಿಶ್ಚಿತ ಸಂಖ್ಯೆಯವರೆಗೂ ಜಪ ಮಾಡುವ ಸಂಕಲ್ಪ ಮಾಡಿದ್ದರೆ ಅಥವಾ ಪ್ರತಿ ದಿವಸ ಕನಿಷ್ಠ ಇಷ್ಟು ಜಪ ಮಾಡಬೇಕೆಂದು ನಿಶ್ಚಯವಿದ್ದರೆ ಜಪಸಂಖ್ಯೆಯನ್ನು ಬರೆದಿಡುವುದು ಅವಶ್ಯವಿರುತ್ತದೆ ಜಪದ ಅಭ್ಯಾಸ ಮಾಡುವ ದೃಷ್ಟಿಯಿಂದ ಹಾಗೂ ನಿಯಮದಿಂದ ಸ್ವಲ್ಪಾದರೂ ಜಪವಾಗದ ಹೊರತು ದಿವಸ ಕಳೆಯಬಾರದೆಂಬ ದೃಷ್ಟಿಯಿಂದಲೂ ಜಪಸಂಖ್ಯೆಯನ್ನು ಬರೆದಿಡಬೇಕು ಆದರೆ ಈ ರೀತಿ ಮಾಡುವಾಗ ಒಂದು ವಿಷಯದಲ್ಲಿ ಸಾವಧಾನವಾಗಿರಬೇಕು ಅದೇನೆಂದರೆ ಇಂದು ನಮ್ಮ ನಿತ್ಯದ ಜಪಸಂಖ್ಯೆ ಪೂರ್ಣವಾಗಿದೆ ಇನ್ನು ನಾಳಿನವರೆಗೆ ನಮಗೂ ಹಾಗೂ ನಾಮಕ್ಕೂ ಯಾವ ಸಂಬಂಧವೂ ಇಲ್ಲವೆಂಬ ಮನೋವೃತ್ತಿ ಆಗುವ ಸಂಭವ ಉಂಟು ಆದರೆ ಇಂಥ ಮನೋಭಾವನೆಗೆ ಅವಕಾಶ ಕೊಡಬಾರದು ಹಾಗೂ ನಿತ್ಯದ ಜಪಸಂಖ್ಯೆ ಪೂರ್ಣವಾದರೂ ಶಕ್ಯವಾದಷ್ಟು ಜಪ ಮಾಡುವ ಅಭ್ಯಾಸ ಮಾಡಬೇಕು ಇಂದಿನ ಮುಖ್ಯ ವಿಚಾರ ಸಾಮಾನ್ಯ ಮನುಷ್ಯನು ವಿಶೇಷ ಆಳದಲ್ಲಿ ಪ್ರವೇಶಿಸದೆ ಸದ್ಗುರುಗಳು ಹೇಳಿದಂತೆ ನಾಮ ತೆಗೆದುಕೊಳ್ಳಬೇಕು ಅಂದರೆ ಅವನ ಕಲ್ಯಾಣ ಆಗಿಯೇ ತೀರುವುದು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ